ಎಲ್ಲಿ ನಮಸ್ಕಾರ. ಇವತ್ತಿನ ರೆಸಿಪಿಯಲ್ಲಿ ಕರ್ನಾಟಕದಿಂದ ಆಂಧ್ರ ಕಡೆ ಹೋಗುವಾಗ ಡಾಬಾಗಳಲ್ಲಿ ಮಾಡೋ ರೀತಿ ಎಕ್ಕುಸ್ಕ ರೈಸ್ನ ಮಾಡೋಣ. ಇಷ್ಟು ರುಚಿಯಾಗಿರುತ್ತೆ ಅಂತ ಅಂದ್ರೆ ತಿನ್ನುವಾಗ ಇನ್ನೊಂದು ಸ್ವಲ್ಪ ಇದ್ರೆ ಇನ್ನೊಂದು ಸ್ವಲ್ಪ ಇದ್ರೆ ಅಂತ ಕೇಳಿ ಕೇಳಿ ಹಾಕಿಸ್ಕೊಂಡು ತಿಂತಾರೆ. ಅಷ್ಟು ರುಚಿಯಾಗಿರುತ್ತೆ. ಮಾಡೋದ್ ನೋಡೋಣ ಬನ್ನಿ. 1 ಕಪ್ ಆಗಷ್ಟು ನಾನು ಜೀರ್ಗ ಸಾಂಬಾರ್ ರೈಸ್ ತಗೊಂಡಿದ್ದೀನಿ. ಇದರಲ್ಲೇ ಮಾಡ್ತಾರೆ, ಸೊ ನಾರ್ಮಲ್ ಊಟದಕ್ಕೆ ಏನಾದ್ರು ಬಳಸ್ಕೋಬಹುದು. 1 ಕಾಲ್ ಕಪ್ ಬಾಸ್ಮತಿ ರೈಸ್ ತಗೊಂಡಿದ್ದೀನಿ. ಎರಡೂ ರೈಸ್ನ ಮಿಕ್ಸ್ ಮಾಡಿದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಬಾಸ್ಮತಿ ರೈಸ್ ಜಾಸ್ತಿ ಬೇಡ, ಸ್ವಲ್ಪ ಹಾಕೊಂಡ್ರೆ ಸಾಕು. ಇದನ್ನ ಚೆನ್ನಾಗಿ ತೊಳೆದು 1 ಕಾಲ್ ಗಂಟೆ ನೆನೆಸ್ಕೊಂಡ್ರು ಸಾಕು. ನೀವು ಮಾಡೋಕ್ಕಿಂತ ಮುಂಚೆ ನೆನೆಸ್ಕೊಂಡ್ರು ಸಾಕು. ನೆಕ್ಸ್ಟ್ 1 ಕಡಾಯಲ್ಲಿ 1 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು 4 ಮೊಟ್ಟೆನ ಸ್ವಲ್ಪ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಹಾಗೆ ಫ್ರೈ ಮಾಡ್ಕೋಬೇಕು ಮೀಡಿಯಂ ಉರಿನಲ್ಲಿ ಇಟ್ಕೊಂಡು. ಈ ತರ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆದ್ಮೇಲೆ ಇದಕ್ಕೆ ಒಂದ್ ಸ್ವಲ್ಪ ಅರಿಶಿನ, ಉಪ್ಪು, ಹಾಗೆ ಅಜ್ಕಾರದ ಪುಡಿ, ಸ್ವಲ್ಪ ಮಸಾಲೆ ಪುಡಿ, ಧನಿಯಾ ಪುಡಿ ಇದ್ರೆ ಹಾಕೊಂಡು ಈ ತರ ಫ್ರೈ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದ್ಮೇಲೆ ಇದನ್ನ ಒಂದ್ ಬೌಲ್ಗೆ ತೆಗೆದಿಟ್ಕೊಂಡು ಇದರಲ್ಲೇ ಮಸಾಲೆಗಳನ್ನೆಲ್ಲ ಹುರ್ಕೋಬೇಕು. ಹುರ್ದು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಚಕ್ಕೆ, ಲವಂಗ, ಏಲಕ್ಕಿನ ಹಾಕೊಂಡು ಸ್ವಲ್ಪ ಹುರ್ಕೊಂಡು ಇದಕ್ಕೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಹಾಕೋತಾ ಇದ್ದೀನಿ. 1-2-3 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ 1 ಗೆಡ್ಡೆಯಷ್ಟು ಹಾಕೊಳ್ಳಿ, ಶುಂಠಿ 1-1.5 ಇಂಚಷ್ಟು, ಹಾಗೆ ಹಸಿಮೆಣಸಿನ್ಕಾಯಿ 1-4, ಈರುಳ್ಳಿನೂ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು. 1 ದೊಡ್ಡದು ಈರುಳ್ಳಿ ತಗೊಂಡಿದ್ದೀನಿ. ಇದು ಈ ತರ ಕೆಂಪಗಾಗಬೇಕು, ಈ ತರ ಕಲರ್ ಎಲ್ಲ ಚೇಂಜ್ ಆದ್ಮೇಲೆ 1 ಟೊಮೆಟೊ ಹಾಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗಿ ಮೆತ್ತಗಾಗೋವರೆಗೂ ಹುರ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ, ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡು ಸ್ವಲ್ಪ ಅರಿಶಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ತರ ಎಲ್ಲ ಫ್ರೈ ಆದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/2 ಇಡಿಯಷ್ಟು ಕೊತ್ತಂಬರಿ, 1/2 ಇಡಿಯಷ್ಟು ಪುದೀನ, ಇದೆರಡನ್ನೂ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈ ತರ ಫ್ರೈ ಮಾಡಿಕೊಂಡು 1 ಪ್ಲೇಟ್ಗೆ ತೆಗೆದಿಟ್ಕೊಂಡು ಚೆನ್ನಾಗಿ ತಣ್ಣಗಾದ್ಮೇಲೆ ನೀರು ಹಾಕೊಳ್ದಂಗೆ ಹಾಗೆ ರುಬ್ಕೊಳ್ಳಿ. ಸ್ವಲ್ಪ ದಪ್ಪ ತಪ್ಪಗಿದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ 1 ಕಡಾಯಲ್ಲಿ 1/3 ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ಚಕ್ಕೆ, ಲವಂಗ, ಏಲಕ್ಕಿ ಮತ್ತೆ ಮರಾಠ್ ಮೊಗ್ಗು ಮತ್ತೆ ಜಾವಿತ್ರಿ, ಒಂದ್ ಸ್ವಲ್ಪ ಪಲಾವ್ ಎಲೆ ಹಲ್ಲ ಹಾಕೊಂಡು ಹುರ್ಕೊಂಡ ಮೇಲೆ 1 ಈರುಳ್ಳಿ ಹಾಕೊಂಡು ಹುರ್ಕೋತಾ ಇದ್ದೀನಿ. ಕೆಂಪಗಾಗ್ಬೇಕು, ಈ ತರ ಮಸಾಲೆ ಕೆಂಪಗಾದ್ರೇನೆ ರುಚಿಯಾಗಿರೋದು. 1 ಟೊಮೆಟೊ ಹಾಕೊಂಡಿದ್ದೀನಿ. ಇದು ಸ್ವಲ್ಪ ಸಾಫ್ಟ್ ಆದ್ಮೇಲೆ ರುಬ್ಬಿರ ಅಂತ ಮಸಾಲೆ ಹಾಕೊಳ್ಳಿ. ನೋಡಿ ಎಷ್ಟು ದಪ್ಪ ದಪ್ಪದಾಗಿ ರುಬ್ಕೊಂಡಿದ್ದೀನಿ. ಈ ತರ ಇದ್ರೆ ತುಂಬಾ ರುಚಿಯಾಗಿರತ್ತೆ. ನಾನು ಅವ್ರನ್ನೇ ಕೇಳಿ ಮಾಡ್ತಾ ಇರೋದು ರೆಸಿಪಿ, ಡಾಬಾದವ್ರದೇನೆ, ಸಖತ್ತಾಗಿದೆ ಟೇಸ್ಟು. ಇದನ್ನು ಅಷ್ಟೇ ಸ್ವಲ್ಪ ಎಣ್ಣೆ ಎಲ್ಲ ಬಿಡೋವರೆಗೂ ಹುರ್ಕೊಳ್ಳಿ. ಇದು ಈ ತರ ನೋಡಿ ರೋಸ್ಟ್ ಆಗಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ, 1 ಸ್ಪೂನ್ ಅಷ್ಟು ಧನಿಯಾ ಪುಡಿ, ಹಾಗೆ 1/2 ಸ್ಪೂನು ಅಜ್ಕಾರದ ಪುಡಿ ಹಾಕೊಳ್ಳಿ. ಖಾರದ ಹಸಿಮೆಣಸಿನ್ಕಾಯಿ ಹಾಕಿರ್ತೀವಲ್ವಾ, ನೋಡಿ ಖಾರದ ಪುಡಿ ಹಾಕೊಳ್ಳಿ ಟೇಸ್ಟ್ಗೆ. 1 ಕಪ್ ರೈಸ್, 1 ಕಾಲ್ ಕಪ್ ರೈಸ್ ಅಂದ್ರೆ 1-2 ಸ್ಪೂನ್ ಸಾಕು. ಈ ತರ ನೋಡಿ ಕೆಂಪುಗೆ ಮಸಾಲೆ ಚೆನ್ನಾಗಿ ಎಣ್ಣೆ ಎಲ್ಲ ಬಿಡುತ್ತಲ್ವಾ. ರೋಸ್ಟ್ ಆದ್ಮೇಲೆ ಇದಕ್ಕೆ ಅಕ್ಕಿ, ನೆನೆಸಿಟ್ಟಿರೋ ಅಕ್ಕಿನ ಈ ತರ ಶೋಧಿಸ್ಕೊಂಡು ಹಾಕೊಳ್ಳಿ. ನೀರೇನು ಇರಬಾರ್ದು ಅದರಲ್ಲಿ, ನೀರೆಲ್ಲ ಈ ತರ ಶೋಧಿಸ್ಕೊಂಡು ಹಾಕೊಂಡು ಅಕ್ಕಿನ 1 ನಿಮಿಷ ಈ ತರ ಮಸಾಲೆಯಲ್ಲಿ ಬಿಡಬೇಕು. ಉರಿನ ಸಣ್ಣಗೆ ಇಟ್ಕೊಂಡು ಬಿಡಿ. ಕುಕ್ಕರಲ್ಲಿ ಮಾಡೋದಾದ್ರೆ 1 ಕಪ್ ರೈಸ್ಗೆ 2 ಕಪ್ ನೀರು ಹಾಕೋಬೇಕು. ನಾನು ಇವತ್ತು ಕಡಾಯನ್ನ ಬಳಸಿರೋದ್ರಿಂದ 1 ಕ್ಕೆ 2.5 ರಷ್ಟು ನೀರು ಹಾಕೋತಾ ಇದ್ದೀನಿ. ಯಾವ ಕಪ್ಪಲ್ಲಿ ನೀವು ಅಕ್ಕಿನ ಮೆಷರ್ ಮಾಡ್ಕೊಂಡಿರ್ತೀರಿ ಅದರಲ್ಲೇ 2.5 ಹಾಕೊಳ್ಳಿ. ನಾನು ಇನ್ನೂ 1 ಕಾಲ್ ಕಪ್ಪಷ್ಟು ಎಕ್ಸ್ಟ್ರಾ ಹಾಕೊಂಡಿದ್ದೀನಿ ನೀರನ್ನ. ಸ್ವಲ್ಪ ಮೆತ್ತಗಿದ್ರೆ ಇಷ್ಟಪಡ್ತಾರೆ. ಇದನ್ನ ಹಾಗೆ ತಣ್ಣೀರು ಹಾಕೋಬಾರ್ದು. ನಾನು ಅಗ್ಯಾರೋ ಕೆಟಲ್ನ ಬಳಸಿ ನೀರನ್ನ ಬಿಸಿಗಿಟ್ಕೋತಾ ಇದ್ದೀನಿ. ಜಸ್ಟ್ 1-30 ಸೆಕೆಂಡ್ಸ್ ಅಲ್ಲೆಲ್ಲ ಬಿಸಿಯಾಗ್ಬಿಡುತ್ತೆ. ತುಂಬಾ ಕುದಿಸ್ಬಾರ್ದು. ಕುದಿಯಾ ನೀರು ಹಾಕೋತು ಅಂತ ಅಂದ್ರೆ ಅಕ್ಕಿ ಬ್ರೇಕ್ ಆಗುತ್ತೆ ಅನ್ನ ಆದ್ಮೇಲೆ. ಸೊ ತುಂಬಾ ತಣ್ಣಗಿರೋ ಅಂತ ನೀರ್ನು ಹಾಕಬಾರ್ದು. ಟೆಂಪರೇಚರ್ ಹದವಾಗಿರ್ಬೇಕು. ಮಸಾಲೆ ಎಲ್ಲ ಎಷ್ಟು ಬಿಸಿ ಇರುತ್ತೆ ಅಷ್ಟೇ ಬಿಸಿ ನೀರ್ ಹಾಕೋತು ಅಂದ್ರೆ ಹದವಾಗುತ್ತೆ ಅನ್ನ ಕೂಡ. ನೋಡಿ ಇದು 1 ನಿಮಿಷ ಆದ್ಮೇಲೆ ನೀರ್ನ ಸೇರ್ಸ್ಕೊತಾ ಇದೀನಿ. ಮಿಕ್ಸಿ ಜಾರ್ಗೆಲ್ಲ ಇದೇ ಬಿಸಿನೀರ್ನ ಹಾಕೊಂಡು ಹಾಕೋತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮಸಾಲೆಗೆ ಹುರಿವಾಗ ಹಾಕಿರ್ತೀವಿ ಅಷ್ಟೇ. ಸೊ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪನ್ನ ಸೇರಿಸ್ಬಿಟ್ಟು ಇದನ್ನ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಬೇಕು. ಒಂದ್ಸಲ ಈ ತರ ಕುದಿ ಬರುತ್ತಲ್ಲ, ಕುದಿ ಬಂದಾಗ ಉರಿನ ಪೂರ್ತಿ ಸಿಮ್ಮಿಗಿಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಅವಾಗವಾಗ 1-2 ಸಲ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಕುಕ್ಕರಲ್ಲಿ ಮಾಡಿದ್ರೆ ರುಚಿ ಬೇರೆ, ಕಡಾಯಿ ಪಾತ್ರೆಯಲ್ಲಿ ಮಾಡಿದ್ರೆ ರುಚಿ ಬೇರೆ. ಸೊ ನಮ್ಗೆ ಬೇಗ ಆಗ್ಬೇಕು ಅಂತ ಕುಕ್ಕರಲ್ಲಿ ಮಾಡ್ತೀವಿ. ಅವಾಗವಾಗ ಈ ತರ ಕಡಾಯಲ್ಲಿ ಮಾಡಿ ನೋಡಿ, ತುಂಬಾನೇ ರುಚಿಯಾಗಿರುತ್ತೆ. ನೋಡಿ ಆಗಿದೆ ಪೂರ್ತಿ. ಈ ತರ ತಳ ಹಿಡಿತಾ ಇದೆ ಅನ್ನುವಾಗ ನೀವು ಗ್ಯಾಸ್ನ ಆಫ್ ಮಾಡ್ಬಿಡ್ಬೇಕು. ಪೂರ್ತಿ ಲೋ ಅಲ್ಲಿ ಇರುತ್ತಲ್ಲ, ಇದ್ರ ಮೇಲೆ ಮೊಟ್ಟೆ ಈ ತರ ಇಟ್ಕೊಳ್ಳಿ. 4 ಮೊಟ್ಟೆ ಇಟ್ಕೊಂಡಿರ್ತೀವಿ. ಇದನ್ನ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಗ್ಯಾಸ್ನ ಆಫ್ ಮಾಡಿ 1-10 ನಿಮಿಷ ಬಿಡಿ ಅದೇ ಕಾವ್ನಲ್ಲೇ. ಸೊ ಚೆನ್ನಾಗಿ ಅರಳಿರುತ್ತೆ, ಅನ್ನ ಕೂಡ ಅರಳಿರುತ್ತೆ, ಮೊಟ್ಟೆಗೆಲ್ಲ ಮಸಾಲೆ ಹಿಡಿದಿರುತ್ತೆ. ನೋಡಿ 1-10 ನಿಮಿಷ ಆದ್ಮೇಲೆ ಮನೆಯೆಲ್ಲ ಘಮಘಮ ಅಂತ ಇದೆ, ಅಷ್ಟು ಚೆನ್ನಾಗಿದೆ ಎಕ್ಕುಸ್ಕ ರೈಸ್.
ಇಂಥದ್ದೆಲ್ಲ ರೆಸಿಪಿ ತಿನ್ಬೇಕು ಅಂತ ಅಂದ್ರೆ ರೆಸ್ಟೋರೆಂಟ್ಗೋ ಡಾಬಾಗಳಿಗೋ ಹೋಗ್ಬೇಕಂತ ಏನಿಲ್ಲ, ಮನೆಯಲ್ಲೇ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು, ತುಂಬಾನೇ ರುಚಿಯಾಗಿರುತ್ತೆ. ಎಷ್ಟು ತಿಂದ್ರೂ ಸಾಕಾಗದೇ ಇಲ್ಲ, ಸಮಾಧಾನನೇ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಟ್ರೈ ಮಾಡಿ, ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.